ಯಾರಿಗೆ ಆ ವಿಚಾರನ 57 ನಂಬರ್ ಪಾರ್ಮನ ತುಂಬಿದ್ರು ಸಹಿತ ಆ ಎಂ ಬಿ ಪಾಟೀಲ್ ಈ ಕೆಲಸವನ್ನ ಯಾವ ನಿಟ್ಟಿಗೂ ಮಾಡಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಈ ಬಗರ್ಕುಂ ಸಾಗೋದಾರಿದ್ದು ಅವರಿಗೆ ಬಹಳ ತೊಂದರೆಯಾಗಿದೆ. ಮತ್ತು ಈಗ ಮತ್ತೊಮ್ಮೆ 57 ನಂಬರ್ ಹಮಾರಿ ಮಾಹಿತಿ ಪೂರಿ ಕರೋ ಸರ್ಕಾರ ಸೇ ಸರ್ಕಾರ ಸರ್ಕಾರ ಸೇ ಸರ್ಕಾರ ಕಾನೂನಂತೆ ಕಾನೂನು ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿದ್ದಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿದ್ದಾರ ರೈತರ ಬೇಡಿಕೆಗೆ ಸ್ಪಂದನೆ ಮಾಡದೇ ಇರತಕ್ಕಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಜರುಗಿತು. ಇದರ ಅಧ್ಯಕ್ಷರನ್ನು ಪರಶುರಾಮ ಮಂಟೂರು ವಹಿಸಿದರು. ನಮ್ಮ ಸುರೇಖಾ ರಜಪೂತ್ ಅವರು ಜನವಾದಿ ಮಾತಾಡ ರಾಜ್ಯ ಉಪಾಧ್ಯಕ್ಷರು ಮತ್ತು ಭೀಮರಾಯ ಪೂಜಾರಿ ಪ್ರಾಂತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಇವರು ಮಾತಾಡಿ ರೈತರ ಬಗ್ಗೆ ಸಂಕಟಗಳ ಬಗ್ಗೆ ರೈತರ ಸಮಸ್ಯೆ ಬಗರಮುಖ ಇನ್ನಿತರ ಬೇಡಿಕೆಗಳಿಗೆ ಸವಿಸ್ತಾರಾಗಿ ಈ ಸಂವಿಧಾನ ಪ್ರಕಾರ ರೈತ ಸಂಘ ಹೆಂಗೆ ಕಟ್ಟಬೇಕು ಏನಿಲ್ಲ ಹೇಳಿ ಅದನ್ನು ಕಮಿಟಿಗಳು ಮಾಡಿ ತಾಲೂಕು ಸಮ್ಮೇಳನದ ಜಿಲ್ಲಾ ಸಮ್ಮೇಳನ 7ನೇ ತಾರೀಕಿಗೆ ಮಾಡಬೇಕಂತದ ಅದಕ್ಕೆಲ್ಲ ತಯಾರಾಗಿ ಮುಂದೆ ಬರಬೇಕಂತಾಗಿದೆ. ಈಗ ಬಗರಮುಖದಾಗ ಫಾರ್ಮ್ ನಂಬರ್ 50 53 ಒಂದು 57 ಫಾರ್ಮ್ ತುಂಬ್ಯಾರ ರೈತರು. ಮೂರು ಸಲ ತುಂಬಿದ್ರು ಹಕ್ಕು ಪತ್ರ ಇವರಿಗೆ ಸಿಕ್ಕಿಲ್ಲ. ಈಗ ಏನು ಎಡ್ತಾಕ್ಸಿ 1918 ಕಂದಾಯ ಮಂತ್ರಿ ಕಾಗೋಡು ತಿಮ್ಮಪ್ಪ ಅವರು ಭೂ ಸುಧಾರಣೆ ತಿದ್ದುಪಡಿ ಮಾಡಿ 57 ಫಾರ್ಮ್ ತುಂಬಬೇಕಂದ್ರು. 57 ಫಾರ್ಮ್ 8 ಜನ ತುಂಬಿದ್ರು ಬೆಲೆ ಕೊಡಬೇಕಾಗಿತ್ತು. ಇನ್ನೊಂದು ಈಗ ಕೇಂದ್ರ ಸರ್ಕಾರ 3 ಕರ್ನಾಟಕ ಕೂಚಿನಲ್ಲಿ 1 ವರ್ಷ ಹೋರಾಟದಿಂದ ಹಿಂತುಕೊಂಡರ. ಆದ್ರೂ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಭೂ ಸುಧಾರಣೆ ಕಾಯ್ದೆ ಈಗ ಬಗರಹುಕುಂ ಸಾಗುವಳಿ ಮಾಡೋರು ಏನಂತ 50 53 57 ಫಾರ್ಮ್ ತುಂಬಾರ. 91 ಇನ್ನೊಂದು ತಗೊಂಡ್ ಮಾಡ್ತಾರ. ಅವ್ರ ಹಕ್ಕು ಪತ್ರ ಕೊಟ್ಟಿಲ್ಲ. ಅಕ್ರಮ ಸಕ್ರಮ ಕಮಿಟಿ ಮಾಡೋದ್ರಿ ಸರ್ಕಾರ ಇಬ್ಬರು ಕಳಿಸಿದ ತಕ್ಷಣ ಅಕ್ರಮ ಸಕ್ರಮ ಕಮಿಟಿ ಕಳಿಸಬೇಕು. ಮತ್ತೆ ಇನ್ನೊಂದು ಈ ಡಿಸಿ ಅವ್ರ ಏನದ ಒಂದು 2009 ಒಂದು ಮಹಾಪೌರ ಮಳೆ ಆಗಿತ್ತು. ಅದರಿಂದ ಒತ್ತಿ ತೆರವುಗೊಳಿಸಬೇಕಂತ ಅದನ್ನ ಪ್ರಕಾರ ಹಿಡಿದು ಕೆಲವು ಮಂದಿ ತೆಗೆದು ಹಾಕಿರೋದನ್ನ ಅದನ್ನ ಮತ್ತೆ ರದ್ದುಗೊಳಿಸಬೇಕು. ಪುನರ್ಪರಿಶೀಲನೆ ಮಾಡಿ ಡಿಸಿ ಆರ್ಡರ್ ಅನ್ನ ಪುನರ್ಪರಿಶೀಲನೆ ಮಾಡಬೇಕು. ಈ ರಸ್ತೆಗನ್ನ ಡಿಸಿ ಆರ್ಡರ್ ಮಾಡ್ಯಾರ. ಅದ ತಹಸೀಲ್ದಾರ್ ಸ್ವತಃ ಸಾಧಿಗೆ ಹೋಗಿ ಚೌಕಾಸಿ ಮಾಡಿ ಕೊಡ್ಬೇಕಂತ ಅದೊಂದು ಆರ್ಡರ್ ಅದ ಅಂತ. ಈಗೇನು ಈ ಸರ್ಕಾರದ ವಿದ್ಯುತ್ ಕಾಯ್ದೆ APMC ಕಾಯ್ದೆ ಇವೆಲ್ಲ ಭೂ ಸುಧಾರಣೆ ಕಾಯ್ದೆ ಅದನ್ನ ರದ್ದುಗೊಳಿಸಬೇಕು. ಕೇಂದ್ರ ಸರ್ಕಾರ ತೆಗೆದ ಇದನ್ನ ಸರ್ಕಾರ ತೆಗೆದ ನಟ್ಟೆ ಅದನ್ನ ಹಿಂದೆ ಪಡೆಯಬೇಕು ಅಂತ ನಮ್ಮ ಬೇಡಿಕೆ ಅದ. ಮತ್ತೊಂದು ಅತಿವೃಷ್ಟಿ ಅನಾವೃಷ್ಟಿ ಆಗ್ಯದ ವಿಜಾಪುರ ಜಿಲ್ಲೆಯಲ್ಲಿ 2 ಆಗ್ಯಾವ. ಇಂಥ ಬೆಳೆಗಳು ನಾಶ ಆಗ್ಯಾವ. ಅಂತ ಸೂಕ್ತ ಪರಿಹಾರ ಕೊಡಬೇಕು ಅಂತ. ಮತ್ತು ಬೆಳೆದ ಬೆಳೆಗೆ ಹೆಚ್ಚಾಕಂತ ಹಾಕಿ %50 ಕೊಡಬೇಕಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಮಾಡ್ಯಾರ. ಇನ್ನೊಂದಾಗ ರೈತರು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಕೊಡ್ರು ಕೇಂದ್ರ ರಾಜ್ಯ ಸರ್ಕಾರ ವಿಪುಲ ಆಗ್ಯದ. ತಕ್ಷಣ ಸ್ವಾಮಿನಾಥ ವರದಿ ಮಾಡಿ ರೈತರಿಗೆ ಯೋಗ್ಯ ಬೆಲೆ ಕೊಡಬೇಕಂತ ಈ ಬೇಡಿಕೆ ದಟ್ಟೆ. ಇದನ್ನ ಎಲ್ಲ ಕೆಲವು ಬೇಡಿಕೆಗಳು ಇಟ್ಟದೆವು. ಅದನ್ನ ಈಡೇರಿಸಿಕಂತ ಮುಂದೆ ಹೋರಾಟ ಮಾಡ್ತೇವಂತ ಸರ್ಕಾರಕ್ಕೆ
ಎಚ್ಚರಿಕೆ ಕೊಡ್ತೇವೆ. ಕರ್ನಾಟಕ ಪ್ರಾಂತ ರಾಜ್ಯದ ಉಪಾಧ್ಯಕ್ಷ ಕಣಬುರ ಜಂಬಗಿ ಚಿಗ್ಗಳ್ಳಿ ಹೊಸೂರ ಗ್ರಾಮದಲ್ಲಿ 57 ನಂಬರ್ ಫಾರ್ಮ್ ಅನ್ನು ತುಂಬಿದೀವಿ. ಅದನ್ನ ಎಲ್ಲ ಸಿರ್ಬುರ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ವಿವಿಧ ಗ್ರಾಮಗಳಲ್ಲಿ ಈ ಬಗರ್ಕ ಸಾಕುದಾರ ಬಹಳ ಮಂದಿ ಇದ್ದಾರ ಎಲ್ಲಾ ಗ್ರಾಮದಾಗ. ಇದನ್ನ 57 ಫಾರ್ಮ್ ಇದನ್ನ ತುಂಬಿದ್ದು ರಿಜೆಕ್ಟ್ ಮಾಡಿದಾರ. ಇದನ್ನ ಈಗ ಈಗ ಬೇಗನೆ ಈ ಒಂದು ಕಮಿಟಿಯನ್ನು ಮಾಡಿ ಡಿ ಸಿ ಅವರು ಈ ಬಗರ್ಕುಮ ಸಾಗರದವರಿಗೆ ಮತ್ತೊಮ್ಮೆ ಈಗ ಫಾರ್ಮ್ ತುಂಬಲಾಕ ನೀವು ಅವಕಾಶ ಕೊಟ್ಟಿರಿ, ಮತ್ತೆ ತುಂಬುತ್ತೀವಿ. ತಾವು ದಯಮಾಡಿ ಈ ಸಾಗೊಳಿದವರಿಗೆ ನ್ಯಾಯ ಕೊಡಬೇಕು. ಸುಮಾರು 40 ವರ್ಷಗಳಿಂದ ಈ ಭೂಮಿಯನ್ನು ಉಣ್ಕೊಟ್ಟ ಬಂದಿದ್ದಾರೆ ಎಲ್ಲರೂ. ಬಿಂಸಿ ಕಲಾರಿಗೆ ಅನ್ನೋರ ತಮ್ಮ ಅಧ್ಯಕ್ಷತೆಯಲ್ಲಿ ಕಾಯಂ ಈಗ ಅವ್ರು ಹುಟ್ಟು ಹೋರಾಟಗಾರರು. ಅದರಲ್ಲಿ ನಾವು ಎಲ್ಲರೂ ಇಟ್ಟು ದಿನ ಆದರೂ ಎರಡು ಮೂರು ಸಲ 50 53 ಈಗ 57 ಫಾರ್ಮ್ ತುಂಬಿಕೊತ ಸಹಿತ ಬಂದೀವಿ. ನಾವು ಪ್ರತಿ ಸಲ ಇದನ್ನ ಸರ್ಕಾರ ಈ ಕಾಗೋಡು ತಿಮ್ಮಪ್ಪನವರ ಆರ್ಡರ್ ಪ್ರಕಾರ 57 ಫಾರ್ಮನ್ನ ರಿಜೆಕ್ಟ್ ಮಾಡಲಾರ್ದ ನಾವು ಆ ಭೂಮಿಯಲ್ಲಿ ತಲೆ ತಲಾಂತರ ನಾವು ಉಣ್ಕೊತ ಬಂದಿದ್ದೈತಿ. ಅದನ್ನ ದಯಮಾಡಿ ಈಗ ನಮಗ ಆ ಹಕ್ಕುಪತ್ರ ಕೊಡುವಂಗ ಮಾಡಬೇಕಂತೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಅವರು ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಾಗ ಈ ಬಿಜಾಪುರ ಜಿಲ್ಲೆಯ ಎಲ್ಲಾ ಬಗರ್ಕುಮ ಸಾಗರದವರು ಉಗ್ರ ಹೋರಾಟವನ್ನು ಮಾಡ್ಲಾಕ ನಿಶ್ಚಯಿಸಿವೆ ಅಂತೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ. ಪರಶುರಾಮ್ ಮಂಟ್ರ ಸರ್ವೆ ನಂಬರ್ 721 ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇಲ್ಲಿವರೆಗೂ ನಾವು ಹೋರಾಟ ಮಾಡುತ್ತಾ ಬಂದಿದ್ದ ಸದ್ಯಕ್ಕ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಈಗಾಗಲೇ ರೈತ ಪ್ರಾಂತ ರೈತ ಸಂಘದಿಂದ ಮತ್ತು ದಲಿತ ಪ್ರಾಂತರಿಂದ ಮತ್ತು ವಿವಿಧ ಸಂಘಟನೆಗಳಿಂದ ನಾವು ಈಗಾಗಲೇ 10 ನಾವು ಸ್ಟ್ರೈಕ್ ತಹಸೀಲ್ದಾರ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲಿವರೆಗೂ ನಾವು ಏನಂತೀವಿ ಒಂದೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೊಂದೇ ಹಕ್ಕುಪತ್ರ ನೀವು ಕೊಡದೇ ಹೋದಲ್ಲಿ ನಾವು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನಾವು ಸಿದ್ಧಿದ್ದೆವು. 55 ಕುಟುಂಬಗಳು ಈಗ ಬಡ ನಿರ್ಗತಿಯ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮತ್ತು ಇನ್ನಿತರ ಎಲ್ಲಾ ಅಧಿಕಾರಿಗಳಿಗೂ ನಾವು ಈಗಾಗಲೇ ಕೋರಿಯರ್ ಮುಖಾಂತರ ನಾವು ಕಳಿಸಲಾಗಿದೆ. ಅದಕ್ಕೆ ಒಂದೇಳೆ ನೀವು ಕೊಡದೆ ಹೋದಲ್ಲಿ ನಾವು ಅದಕ್ಕೆ ಹೋರಾಟಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅಂತೇಳಿ ನಾವು ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ. ಮತ್ತು ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು, ಆ ಬಡವರಿಗೆ ನ್ಯಾಯ ಕೊಡಬೇಕಂತೇಳಿ ನಾವು ಈ ಸಭೆ ಮುಖಾಂತರ ನಾನು ವಿನಂತಿಸಿ ಮುಗಿಸುತ್ತೇನೆ. ಬಸವರಾಜ್ ಗುಡಿಮನಿ. ಏನೇ ಬರಲಿ ಏನೇ ಬರಲಿ ರೈತರ ಬೇಡಿಕೆ ಈಡೇರಿಸದೇ ಇರತಕ್ಕಂತ ಭ್ರಷ್ಟ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೇಳಿರಣು ಗೌಟಣ ಅರಣ್ಯ ಇನ್ನಿತರೆ ಭೂಮಿ ಬಗರುಕುಂ ಸಾಗುವಳಿದಾರರು ಸುಮಾರು ವರ್ಷಗಳಿಂದ ಕಬ್ಜಾ ವಹಿವಾಟು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ ಆದೇಶ ಪ್ರಕಾರ ಫಾರ್ಮ್ ನಂಬರ್ 53 57 ತುಂಬಿದ್ದಾರೆ. ಸರ್ಕಾರದ ಅಕ್ರಮ ಸಕ್ರಮ ಗೊಳಿಸಲಿಕ್ಕೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚಿಸಿದ್ದಾರೆ. ಆದರೆ ಕಮಿಟಿಗಳು ರಚಿ ಕಂದಾಯ ಮಂತ್ರಿಗಳು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿ ಬಗರುಕುಂ ಸಾಗುವಳಿದಾರರಿಗೆ ಅಕ್ರಮ ಸಕ್ರಮಗೊಳಿಸಲು ಹಕ್ಕುಪತ್ರ ಕೊಡಲಿಕ್ಕೆ ಆದೇಶ ಮಾಡಿ ಅಕ್ರಮ ಸಕ್ರಮಗೊಳಿಸಲು ಸಿರ್ಬು ಕಣ್ಮೂರು ಅವರಿಗೆ ಒಂದು ಅದು ಮಾಡಬೇಕು. ಬಹಳ ಒಂದು ಇನ್ನೊಂದು ಹಳ್ಳಿ ಬಾದಿ ಗ್ರಾಮದ ಸರ್ವೆ ನಂಬರ್ 166 167 63 ಈ ಸರ್ವೆ ದಾಖಲೆ ಬೆಳೆದ್ರು 59 ತುಂಬ್ಯಾರ ದಾಖಲೆ ಕಡೆದು 166 ಐತಿ ಅಂತ ಹೇಳಿದ್ರು. ಯಾರು ಅಡಗದ ಇವ ಖಾಸಗಿ ವಟಾರ ಅದನ ಇಬ್ರು ಕೂಡಿ ಅದನ್ನೇನು ಮುಚ್ಚಿ ಆಗಿಬಿಟ್ಟಾರ ಒಟ್ಟ ಅದು ಕೊಟ್ಟಿರ ದಾಖಲೆ ಅದ್ರ ಮ್ಯಾಗ ಒಂದು ಅವ್ರ ಮ್ಯಾಗ ಕೇಸ್ ತಗೊಂಡು ಅವ್ರಿಗೆ 57 ಫಾರ್ಮ್ ತುಂಬ್ಯಾರ ಕೊಡ್ಬೇಕು ಸ್ಥಾನಿಕ ಚೌಕಾಸಿ ಮಾಡಿ ಎಲ್ಲ ಆಗ್ಯದ ಸ್ಥಾನಿಕ ಚೌಕಾಸಿ ಮಾಡ್ಯಾರ ಫೋಟು ಗಿಟ್ಟು ತಗೊಂಡಾರ ಅಧ್ಯಕ್ಷರು ಮತ್ತು ನಿರೀಕ್ಷಕರು ಏನು ತಲಾಟಿಗಳು ತಗೊಂಡು ಸ್ಥಾನಿಕ ಚೌಕ ತಗೊಂಡಾರ ಕೆಲವು ಅದರ ಇನ್ನಂತೂ ಅಕ್ರಮ ಸಕ್ರಮ ಕೊಡಿಸಿಲ್ಲ ಮತ್ತು ಶಿವಾನಂದ ಪಾಟೀಲ್ ಜೊತೆ ಲೆಟರ್ ಕೊಟ್ಟಾರೆ ಅಂದ್ರು ಡಿ ಸಿ ಕಡಿಮೆ ಸರ್ ಕಡಿಮೆ ಸರ್.